Hi friends, welcome back to my channel. ನಾನು ನಿಮ್ಮ ಗೆಳತಿ ರೇಖಾ. ಸೊ ಫ್ರೆಂಡ್ಸ್, ಒಂದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಈ ಒಂದು ಅಂಶಗಳು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದು ಗಂಡು ಮಗ ಆಗುತ್ತೆ ಅಂತ ಹೇಳ್ಬೋದು. ಆ ಅಂಶಗಳು ಯಾವುದು, ಸ್ಕ್ಯಾನ್ ರಿಪೋರ್ಟನ್ನು ಹೇಗೆ ನೋಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದೇಹದಲ್ಲಿ ಆಗುವಂಥ ಕೆಲವೊಂದು ಬದಲಾವಣೆಗಳನ್ನು ಇಟ್ಕೊಂಡು ಯಾವ ಮಗು ಅಂತ ನಾವು ಗೆಸ್ ಮಾಡ್ತಾ ಬಂದಿದ್ದೀವಿ. ಅದೇ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುವಂಥ ಈ ಒಂದು ಮೆಷರ್ಸ್ ಏನಿದೆ ಅದನ್ನು ನೀವು ಸರಿಯಾಗಿ ಗಮನಿಸಿದ್ದೆ ಆದರೆ ಖಂಡಿತವಾಗ್ಲೂ ಯಾವ ಮಗು ಅಂತ ನೀವು ತಿಳ್ಕೊಬೋದು. ಅದಕ್ಕೆ ಬೇಕಾಗಿರುವಂಥ ಕೆಲವೊಂದು ಮೆಷರ್ಮೆಂಟ್ಸ್ ಯಾವುದು, ಯಾವ ಒಂದು ಸಿಂಪ್ಟಮ್ಸನ್ನು ನೋಡಬೇಕು ಅಂತ ಈಗ ನಿಮಗೆ ತಿಳಿಸ್ತೀನಿ. ಮೊದಲನೇದು ಒಂದು ಪ್ಲೆಸೆಂಟಾ ಪೊಸಿಷನ್. ಪ್ಲೆಸೆಂಟಾ ಪೊಸಿಷನ್ ಆಂಟೀರಿಯರ್ ಮತ್ತು ಪೋಸ್ಟೀರಿಯರ್ ಅಂತ ಎರಡು ರೀತಿ ಇರುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಒಂದು ಪ್ಲೆಸೆಂಟಾ ಪೊಸಿಷನ್ ಅನ್ನೋದು ಸ್ಟೇಬಲ್ ಆಗಿ ಇರೋದಿಲ್ಲ. ನೀವು ಲಾಸ್ಟ್ ಟ್ರೈಮಿಸ್ಟರ್ ಅಂದರೆ ಸೆವೆಂತ್, ಏಯ್ತ್, ನೈನ್ತ್ ಮಂತಲ್ಲಿ ನೋಡೋದಾದರೆ ಪ್ಲೆಸೆಂಟಾ ಪೊಸಿಷನ್ ಪೋಸ್ಟೀರಿಯರಲ್ಲಿ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗಂಡು ಮಗು ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಪೋಸ್ಟೀರಿಯರಲ್ಲಿ ಇದ್ದು ಮತ್ತು ಲೆಫ್ಟ್ ಸೈಡಲ್ಲಿ ನಿಮ್ಮ ಪ್ಲೆಸೆಂಟಾ ಅನ್ನೋದು ಪ್ಲೇಸ್ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗಂಡು ಮಗು ಆಗುವಂಥ ಸಾಧ್ಯತೆಗಳು 85-90% ಇರುತ್ತೆ. ಇದು ನಮಗೆ ಒಂದು ರಾಮ್ಸಿಯ ಥಿಯರಿಯಲ್ಲೂ ಸಹ ಮೆನ್ಷನನ್ನು ಮಾಡಿರ್ತಾರೆ. ಕೆಲವರಲ್ಲಿ ಪ್ಲೆಸೆಂಟಾ ಅನ್ನೋದು ಆಂಟೀರಿಯರಲ್ಲಿ ಇದ್ದು ಗಂಡು ಮಗು ಆಗುವಂಥ ಚಾನ್ಸಸ್ಸು ಸಹ ಇರುತ್ತೆ. ಆದರೆ ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರ್ ಪೊಸಿಷನಲ್ಲಿ ಇದ್ದು ಅದು ಲೆಫ್ಟ್ ಸೈಡ್ಗೆ ಇತ್ತು ಅಂತ ಹೇಳಿದ್ರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಇದನ್ನು ನೀವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟನ್ನು ತೆಗೆಸುವಾಗ ಪೋಸ್ಟೀರಿಯರ್ ಅಂತ ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಆಗಿರುತ್ತೆ, ಬಟ್ ಲೆಫ್ಟ್ ಅಥವಾ ರೈಟ್ ಅನ್ನೋದು ಮೆನ್ಷನ್ ಆಗಿರಲ್ಲ. ನಿಮ್ಮ ಸೋನೋಗ್ರಫರನ್ನು ಕೇಳಿ ಲೆಫ್ಟ್ ಅಥವಾ ರೈಟ್ ಯಾವ ಪೊಸಿಷನಲ್ಲಿ ಇದೆ ಅಂತ ತಿಳ್ಕೊಬೋದು. ಸೊ ನಿಮ್ಮದು ಪ್ಲೆಸೆಂಟಾ ಅನ್ನೋದು ಪೋಸ್ಟೀರಿಯರಲ್ಲಿ ಇದ್ದು ಲೆಫ್ಟ್ ಸೈಡ್ಗೆ ಇದ್ದರೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ. ನೆಕ್ಸ್ಟ್ ಇನ್ನೊಂದು ಮೆಷರ್ಮೆಂಟ್ ಯಾವುದನ್ನು ನೋಡಬೇಕು ಅಂತ ಹೇಳಿದ್ರೆ ಹೆಡ್ ಸರ್ಕಂಫರೆನ್ಸ್. ಹೆಡ್ ಸರ್ಕಂಫರೆನ್ಸ್ ಅನ್ನೋದು ಬಾಯ್ ಬೇಬಿಗಿಂತ ಗರ್ಲ್ ಬೇಬಿದು ಕಡಿಮೆ ಇರುತ್ತೆ ಕಂಪ್ಯಾರಿಟಿವ್ಲಿ. ಸೊ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಹೆಡ್ ಸರ್ಕಂಫರೆನ್ಸ್ಗಿಂತ ಜಾಸ್ತಿ ಒಂದು ಸ್ಕ್ಯಾನ್ ರಿಪೋರ್ಟಲ್ಲಿ ಮೆನ್ಷನ್ ಆಗಿದೆ ಹೆಚ್ ಸಿ ಅಂತ ಹೇಳ್ತಾರೆ. ಹೆಡ್ ಸರ್ಕಂಫರೆನ್ಸ್ ಇದು ಜಾಸ್ತಿ ಇತ್ತು ನಾರ್ಮಲ್ಗಿಂತ ಅಂತ ಹೇಳಿದ್ರೆ ಅಂಥವ್ರಿಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇದು ನೀವು ಎಂಟಿ ಸ್ಕ್ಯಾನಲ್ಲೋ ಅಥವಾ ಅನಾಮಲಿ ಸ್ಕ್ಯಾನಲ್ಲೋ ನೀವು ನೋಡ್ಬೋದು. ಇನ್ನೊಂದು ಸಿಂಪ್ಟಮ್ ಅಥವಾ ಒಂದು ಮೆಷರ್ಮೆಂಟ್ ಯಾವುದನ್ನು ನೋಡಬೇಕು ಅಂತ ಹೇಳಿದ್ರೆ FHR ಫೀಟಲ್ ಹಾರ್ಟ್ ರೇಟ್. ಫೀಟಲ್ ಹಾರ್ಟ್ ರೇಟ್ ಅನ್ನೋದು ಸ್ಟಾರ್ಟಿಂಗ್ ಟ್ರೈಮಿಸ್ಟರ್ಗಳಲ್ಲಿ ಜಾಸ್ತಿ ಇದ್ದು ಅದು ಕ್ರಮೇಣ ನೈನ್ತ್ ಮಂತಲ್ಲಿ ಕಡಿಮೆ ಆಗ್ತಾ ಬಿಲೋ 145 ಇತ್ತು ಅಂತ ಹೇಳಿದ್ರೆ ಅದು ಒಂದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಫಸ್ಟು ಮತ್ತು ಸೆಕೆಂಡ್ ಟ್ರೈಮಿಸ್ಟರಲ್ಲಿ 170-165 ಆ ರೀತಿ ಜಾಸ್ತಿ ಇದ್ದು ರೆಡ್ಯೂಸ್ ಆಗ್ತಾ ಬಂದು ನೈನ್ತ್ ಒಂದು ಮಂತಲ್ಲಿ ನೀವು ನಿಮ್ಮ ಸ್ಕ್ಯಾನ್ ರಿಪೋರ್ಟನ್ನು ನೋಡಿದ್ರೆ 145ಗಿಂತ ಕಡಿಮೆ ಇತ್ತು ಹಾರ್ಟ್ ರೇಟು ಅಂತ ಹೇಳಿದ್ರೆ ಅದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ಕ್ಯಾನ್ ರಿಪೋರ್ಟಲ್ಲಿ ಇನ್ನೊಂದು ಮುಖ್ಯವಾದ ಮೆಷರ್ ಯಾವುದು ನೋಡಬೇಕು ಅಂದರೆ CRL ಕ್ರೌನ್ ರಂಪ್ ಲೆಂತ್. ಅಂದರೆ ಹೆಡ್ಡಿಂದ ಬೊಟೆಕ್ಸ್ವರೆಗೆ ಬೇಬಿ ಲೆಂತ್ ಎಷ್ಟಿರುತ್ತೆ ಅನ್ನೋದನ್ನು ಇದು ತೋರಿಸುತ್ತೆ. ಇದನ್ನು CRL ಅಂತ ಕರಿತೀವಿ. ಜನರಲ್ ಆಗಿ ಒಂದು ಬಾಯ್ ಬೇಬಿ ಫೀಟಸ್ಸು ನಾರ್ಮಲ್ಗಿಂತ ಜಾಸ್ತಿ ಮೆಷರ್ ಇತ್ತು ಅಂತ ಹೇಳಿದ್ರೆ ಅದು ಒಂದು ಬಾಯ್ ಬೇಬಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅಂದರೆ 12 ವೀಕ್ಸು 13-14 ವೀಕ್ಸಲ್ಲಿ ನಿಮ್ಮ ಸ್ಕ್ಯಾನ್ ರಿಪೋರ್ಟಲ್ಲಿ CRL ಮೆನ್ಷನ್ ಮಾಡಿರ್ತಾರೆ, ಅದನ್ನು ಗಮನಿಸ್ಬೋದು. CRL ಅನ್ನೋದು ಎಬೋ 55 mm ಇತ್ತು ಅಂತ ಹೇಳಿದ್ರೆ ಅದು ಒಂದು ಬಾಯ್ ಬೇಬಿಗೆ ಸಿಂಪ್ಟಮ್ ಅಂತ ತಗೋಬೋದು. CRL ಅನ್ನೋದು ಬಾಯ್ ಬೇಬಿಗೆ ಜಾಸ್ತಿ ಇರುತ್ತೆ ಕಂಪ್ಯಾರಿಟಿವ್ಲಿ ಗರ್ಲ್ ಬೇಬಿ. ಗರ್ಲ್ ಬೇಬಿ ಆದರೆ 50 mm ಕಡಿಮೆ ಇರುತ್ತೆ CRL, ಬಾಯ್ ಬೇಬಿಗಾದರೆ 55 mm ಜಾಸ್ತಿ ಇರುತ್ತೆ CRL. ಇದನ್ನು ನೀವು ಮೆಷರನ್ನು ತೊಗೊಂಡು ಸ್ಕ್ಯಾನ್ ರಿಪೋರ್ಟಲ್ಲಿ 12th, 13th, 14th ವೀಕಲ್ಲಿ ಈ ಒಂದು CRL ಲೆಂತನ್ನು ನೀವು ನೋಡಿದ್ರೆ ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ನೀವು ಪ್ರೆಡಿಕ್ಟನ್ನು ಮಾಡ್ಕೋಬೋದು. ಇದು ಬೇಬಿ ಹೆಡ್ಡಿಂದ ಬೊಟೆಕ್ಸ್ವರೆಗೆ ಇರುವಂಥ ಒಂದು ಲೆಂತು. ಜನರಲ್ ಆಗಿ ಬೇಬಿ ಬಾಯ್ ಆಗಿದ್ದರೆ ಒಂದು ಲೆಂತ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಕೆಲವೊಂದು ರಿಸರ್ಚಸ್ಸು ಹೇಳುತ್ತೆ. ಸೊ ಸ್ಕ್ಯಾನ್ ರಿಪೋರ್ಟಲ್ಲಿ ಈ ಒಂದು ಮೆಷರ್ಸನ್ನು ನೀವು ಗಮನಿಸಿದ್ದೆ ಆದರೆ ಒಂದು ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ನೀವು ಪ್ರೆಡಿಕ್ಷನ್ನು ಮನೆಯಲ್ಲೇ ಮಾಡ್ಕೋಬೋದು. ಅದ್ರ ಜೊತೆಗೆ ಕಾಮನ್ ಆಗಿ ಕಾಣುವಂಥ ಕೆಲವೊಂದು ಸಿಂಪ್ಟಮ್ಸ್ ಅಂತ ನೋಡಿದ್ರೆ ಪ್ರೆಗ್ನೆಂಟ್ ಲೇಡಿಯಲ್ಲಿ ಒಂದು ಮಾರ್ನಿಂಗ್ ಸಿಕ್ನೆಸ್ಸು, ವಾಮಿಟಿಂಗ್ ಅನ್ನೋದು ತುಂಬ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಥವಾ ಇರಲೇ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೂ ಸಹ ಒಂದು ಗಂಡು ಮಗು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಹೊಟ್ಟೆಯ ಒಂದು ಸೈಜ್ ಅಂತ ಹೇಳ್ಬೋದು. ನಿಮಗೆ 7th, 8th, 9th ಮಂತಲ್ಲೂ ಸಹ ಹೊಟ್ಟೆಯ ಸೈಜು ತುಂಬ ಚಿಕ್ಕದಾಗೇ ಇದೆ, ದೊಡ್ಡದಾಗಿ ಆಗಿಲ್ಲ ಅಂತ ಹೇಳಿದ್ರೆ, ಯಾವಾಗಲೂ ಬಾಯ್ ಬೇಬಿ ಹೊಂದಿರುವಂಥವ್ರಿಗೆ ಬಂಪ್ ಶೇಪು ತುಂಬ ಚಿಕ್ಕದಾಗೇ ಇರುತ್ತೆ ಲಾಸ್ಟ್ ಟ್ರೈಮಿಸ್ಟರಲ್ಲಿ ನೋಡಿದ್ರೂ ಸಹ. ಜೊತೆಗೆ ಅವ್ರಿಗೆ ಬಾಡಿ ವೆಯ್ಟು ತುಂಬ ಪುಟಪ್ ಆಗಿರೋದಿಲ್ಲ, ಕೇವಲ ಬಂಪಲ್ಲಿ ಮಾತ್ರ ಒಂದು ವೆಯ್ಟ್ ಪುಟಪ್ ಆಗಿರುತ್ತೆ. ಕೈ ಕಾಲು ಮುಖದಲ್ಲಿ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಫ್ಯಾಟು ಆ್ಯಡಪ್ ಆಗಿರೋದಿಲ್ಲ. ಮುಖದಲ್ಲಿ ಕೈ ಕಾಲಲ್ಲಿ ಎಕ್ಸ್ಟ್ರಾ ಫ್ಯಾಟು, ಎಕ್ಸ್ಟ್ರಾ ವೆಯ್ಟ್ ಅನ್ನೋದು ಬಾಡಿಲಿ ಆ್ಯಡಪ್ ಆಗಿದೆ ಅಂತ ಹೇಳಿದ್ರೆ, ಮತ್ತು ಬಂಪ್ ಸೈಜು ತುಂಬ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಗರ್ಲ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ.
ಜೊತೆಗೆ ಒಂದು ಸ್ಕಿನ್ನಲ್ಲಿ ಆಗುವಂಥ ಚೇಂಜಸ್ಸು, ಸ್ಕಿನ್ನಲ್ಲಿ ತುಂಬ ಡ್ರೈನೆಸ್ ಇದೆ, ಒಂದು ಗ್ಲೋನೆಸ್ ಅನ್ನೋದು ಕಡಿಮೆ ಆಗೋಗಿದೆ, ಫೇಸಲ್ಲಿ ಚಾಮಿಂಗೇ ಇಲ್ಲ ಅಂತ ಹೇಳಿದ್ರೆ ಅಂಥವ್ರಿಗೂ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫ್ರೆಂಡ್ಸ್, ಈ ಕೆಲವೊಂದು ಸಿಂಪ್ಟಮ್ಸನ್ನು ಗಮನದಲ್ಲಿಟ್ಕೊಂಡು ಬಾಯ್ ಅಥವಾ ಗರ್ಲ್ ಬೇಬಿ ಅಂತ ನೀವು ಕ್ಷಣದಲ್ಲೇ ಊಹೆಯನ್ನು ಮಾಡ್ಬೋದು. ಇದೊಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.